ಹೇಳಿದ್ರು, ಅಜ್ಜಯ್ಯನ ಮಠಕ್ಕೆ ಬಂದು ತಮ್ಮ ಆಣೆ ಮಾಡಿ ಅಂತಂದು ಹೇಳಿದ್ರು. ಇವತ್ತು ಆ ಹೇಳಿಕೆಯನ್ನ ವಾಪಸ್ ಪಡಿತೀನಿ ಅಂತಂದೇಳಿ ಯಾರ ಗುತ್ತಿಗೆದಾರ ಹೇಳಿದ್ರು ಅವರನ್ನು ಕೂಡ ವಾಪಸ್ ಪಡ್ಕೊಂಡಿದ್ದಾರೆ. ಇನ್ನ ಬಿಡಿ ಪಾಪ ಗುತ್ತಿಗೆದಾರದ ಬಿಡಿ, ನಾನು ಗುತ್ತಿಗೆದಾರರ ವಿಚಾರ ಈಗ ಸದ್ಯಕ್ಕೆ ಮಾತಾಡಕ್ ಹೋಗುದಿಲ್ಲ. ಅವರೆಲ್ಲ ಪೇನಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಈ ಅವ್ರನ್ನ ಬಳಸ್ಕೊಂಡ್ರಲ್ಲ ಅಶೋಕ್ ಚಕ್ರವರ್ತಿ, ಅದ್ಯಾವುದೋ ನಾರಾಯಣ, ನವರಂಗಿ ನಾರಾಯಣ, ನವರಂಗಿ ನಾರಾಯಣ, ರವಿ ರವಿ ಯಾವ ರವಿ ರವಿ, ಆಮೇಲೆ ನಮ್ಮ ಮಹಾಲಕ್ಷ್ಮಿ ಲೇಟೆ ಮೇಲೆ ಗೋಪಾಲ ಸ್ವಾಮಿ ಅವರು, ಗೋಪಾಲಯ್ಯನವರು ಯಾರೋ ಹೇಳಿಕೆ ಕೊಡ್ತಾ ಇದ್ರಲ್ಲ, ಅವರೆಲ್ಲ ಉತ್ತರ ಕೊಡ್ಲಿ, ಆಮೇಲೆ ಮಾತಾಡ್ತೀನಿ. ನಿಮ್ಮ ಅಜ್ಜಯ್ಯ ನಮ್ಮ ಅಜ್ಜಯ್ಯ ಸಮಸ್ಯೆ ಏನವ್ರು ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ, ಅದಕ್ಕೆಲ್ಲ ನಾನು ಇನ್ನು ಇವತ್ತು ಮಾತಾಡೋದಿಲ್ಲ. ನನಗೆ ಈಗ ನೀವು ತಿಳಿಸ್ತಾ ಇದ್ದೀರಿ, ನಾನು ಆಮೇಲೆ ಮಾತಾಡ್ತೀನಿ. ಈಗ ಬೇಡಪ್ಪ, ನವರಂಗಿದು ಗೊತ್ತಿದೆ, ಚಕ್ರವರ್ತಿದು ಗೊತ್ತಿದೆ, ಬೇರೆಯವ್ರದ್ದು ಗೊತ್ತಿದೆ, ಅವೆಲ್ಲ ಇರಲಿ. ಒಂದೇ ದಿನಕ್ಕೆ ಎಲ್ಲ ಎಕ್ಸಾಸ್ಟ್ ಎಲ್ಲ ಎಕ್ಸಾಸ್ಟ್ ಆಗ್ಲಿ ಆಗಬಾರ್ದು. ಖಂಡಿತ ಬರ್ಲಿ ಅವ್ರು, ಯಾಕೆ ಈಗ ಮೊನ್ನೆ ಮುನ್ರತ್ನ ಬಂದು ಭೇಟಿ ಮಾಡಿದ್ರು, ಅವರು ಹೇಳ್ತಿದ್ರು, ನಿನ್ನೆ ನಮ್ಮ ಚಿಕ್ಕಪೇಟೆ ಮೇಲೆ ಬಂದು ಭೇಟಿ ಮಾಡಿದ್ರು, ಅವ್ರದ್ದು ಏನೋ ಅವರು ಸ್ಟೇ ಇದ್ರು ಕೂತಿದ್ರು, ಹಂಗೆಲ್ಲ ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.